ಡಿಸಿಎಂ ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪು ಹೊರಬರಲಿದೆ ಸೋ ಹೀಗಾಗಿ ಡಿಸಿಎಂ ಡಿಕೆಶಿ ಪಾಲಿಗೆ ಇಂದು ಮಹತ್ವದ ದಿನ ಅಂತಾನೆ ಹೇಳಬಹುದು ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಸಿಬಿಐ ತನಿಖೆಯನ್ನ ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಅರ್ಜಿ ವಿಚಾರಣೆ ನಡೆಯಲಿದೆ ಏಕಸದಸ್ಯ ಪೀಠದಲ್ಲಿ ಡಿಕೆ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಇನ್ನು ಏಕಸದಸ್ಯ ಪೀಠದ ತೀರ್ಪನ್ನ ಪ್ರಶ್ನಿಸಿ ಅಪೀಲ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಸೋ ಇವತ್ತು ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ಎರಡು ವಾರದಲ್ಲಿ ಅರ್ಜಿ ಇತ್ಯರ್ಥಕ್ಕೆ ಸುಪ್ರೀಂ ಸೂಚನೆಯನ್ನ ಕೂಡ ನೀಡಿತ್ತು ಸೋ ಹೀಗಾಗಿ ಡಿಸಿಎಂ ಡಿಕೆಶಿ ಪಾಲಿಗೆ ಇವತ್ತು ಮಹತ್ವದ ದಿನ ಅಂತಾನೆ ಹೇಳಬಹುದು ಇಂದು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಹೊರಬೀಳಲಿದೆ ಇನ್ನು ಸಿಬಿಐ ತನಿಖೆಗೆ ಒಪ್ಪಿಸಿದ್ದ ಬಿಎಸ್ವೈ ಸರ್ಕಾರ ಸಿಬಿಐ ತನಿಖೆ ಆದೇಶವನ್ನ ವಾಪಸ್ ಪಡೆದಿತ್ತು ಕಾಂಗ್ರೆಸ್ ಸಿಎಂ ಸಿದ್ದು ನೇತೃತ್ವದಲ್ಲಿ ಸಂಪುಟದಲ್ಲಿ ವಾಪಸ್ ಪಡೆಯಲಾಗಿತ್ತು ಇನ್ನು ಕೇಸ್ ತೀರ್ಪು ಇಂದೆ ಹೊರಬೀಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಯತ್ನಾಳ್ ಸಲ್ಲಿಸಿದ ಮಧ್ಯಂತರ ಅರ್ಜಿ ವಿಚಾರಣೆ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಸಿಬಿಐ ತನಿಖೆಯನ್ನ ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಒಂದು ಕಡೆ ಅರ್ಜಿಯನ್ನ ಸಲ್ಲಿಸಿದ್ರು ಇನ್ನು ಏಕಸದಸ್ಯ ಪೀಠದಲ್ಲಿ ಡಿಕೆ ಶಿವಕುಮಾರ್ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಲಾಯಿತು ಇನ್ನು ಏಕಸದಸ್ಯ ಪೀಠದ ತೀರ್ಪನ್ನ ಪ್ರಶ್ನಿಸಿ ಮತ್ತೆ ಅಪೀಲನ್ನ ಸಲ್ಲಿಕೆ ಮಾಡಲಾಗಿತ್ತು ಇವತ್ತು ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ಇವತ್ತೇ ತೀರ್ಪು ಕೂಡ ಹೊರಬೀಳುವ ಸಾಧ್ಯತೆ ಇದೆ ಕೇಸ್ನ ತೀರ್ಪು ಅಂತ ಹೇಳಲಾಗ್ತಾ ಇದೆ ಕಾದು ನೋಡಬೇಕಾಗಿದೆ ಇನ್ನು ಇದರ ಜೊತೆಗೆ ಯತ್ನಾಳ್ ಸಲ್ಲಿಸಿದ ಮಧ್ಯಂತರ ಅರ್ಜಿ ವಿಚಾರಣೆ ಕೂಡ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಸ್ ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿ ವಿಚಾರಣೆ ಇರೋದ್ರಿಂದ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಅಂತಾನೆ ಹೇಳಬಹುದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆಯನ್ನ ಒಂದು ಕಡೆ ಹಿಂಪಡೆಯುವ ಪ್ರಸ್ತಾವನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ಕೂಡ ನೀಡಿತ್ತು ಸೊ ಸಾಕಷ್ಟು ಟೀಕೆಗಳಿಗೂ ಕೂಡ ವ್ಯಕ್ತವಾಗಿತ್ತು ವಿರೋಧ ಪಕ್ಷದ ನಾಯಕರು ಇದನ್ನೇ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡಿದ್ರು ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಇವತ್ತು ಅರ್ಜಿ ವಿಚಾರಣೆ ಜೊತೆಗೆ ತೀರ್ಪು ಕೂಡ ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಡಿಸಿಎಂ ಡಿಕೆಶಿ ಪಾಲಿಗೆ ಮಹತ್ವದ ದಿನ ಅಂತಾನೆ ಹೇಳಬಹುದು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ಇದೆ ಜೊತೆಗೆ ತೀರ್ಪು ಕೂಡ ಹೊರಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಭವ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಮದು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೇಲೆ ಆಸ್ತಿಗಳಿಗೆ ಕೇಸ್ ಸಿಬಿಐ ತನಿಖೆಗೆ ಸರ್ಕಾರ ಸಮ್ಮತಿ ಪ್ರಕಟಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ಇಂದು ನಡೆಯುತ್ತೆ ಅಂದ್ರೆ ವಾದ ಮಂಡನೆಗೆ ವಿಚಾರಣೆಗೆ ಇಂದಿಗೆ ಹೈಕೋರ್ಟ್ ನಿಗದಿಪಡಿಸಿರುವಂತದ್ದು ಸಿಬಿಐ ಪರ ವಕೀಲರು ಹಾಗೇನೆ ಡಿಕೆಶಿ ಪರ ವಕೀಲರ ವಾದ ಇವತ್ತು ನಡೆಯುತ್ತೆ ಒಂದು ವೇಳೆ ವಾದ ಮುಕ್ತಾಯ ಆದ್ರೆ ಇವತ್ತು ಹೈಕೋರ್ಟ್ ಮಹತ್ವದ ತೀರ್ಪು ಕೊಡುವ ಸಾಧ್ಯತೆ ಕೂಡ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಹಾಗೇನೆ ನಿನ್ನೆ ಮಧ್ಯಂತರ ಅರ್ಜಿಯನ್ನ ಯತ್ನಾಳ್ ಅವರು ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆ ಕೂಡ ಇಂದು ಬರುವ ಸಾಧ್ಯತೆ ಇರುವಂತದ್ದು ಪ್ರಮುಖ ಈಗ ಕಳೆದ ಬಾರಿ ಸರ್ಕಾರ ಕೆಲವೊಂದು ಬದಲಾವಣೆಯನ್ನ ಮಾಡಿದ ಕಾರಣ ಸೊ ಇವತ್ತು ಆ ವಿಚಾರ ಕೂಡ ಪ್ರಮುಖವಾಗಿ ಸಿಬಿಐ ಪರ ವಕೀಲರು ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಗೆ ಹಿಂದಿನ ಸರ್ಕಾರ ಅನುಮತಿಯನ್ನ ನೀಡಿತ್ತು ಇದನ್ನು ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಅನುಮತಿಯನ್ನ ಹಿಂಪಡೆಯುವ ಪ್ರಸ್ತಾವನೆಗೆ ಕೂಡ ಅನುಮತಿ ನೀಡಲಾಗಿರುವಂತದ್ದು ಈ ವಿಚಾರವನ್ನ ಇವತ್ತು ಸಿಬಿಐ ಪರ ವಕೀಲರು ಇವತ್ತು ಪ್ರಮುಖವಾಗಿ ಮುಂದಿಡುವ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೊಂದರೆ ಏನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಧ್ಯಂತರ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅವರು ಅರ್ಜಿಯಲ್ಲಿ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳನ್ನು ಕೂಡ ತಿಳಿಸಿರುವಂತದ್ದು ಅಂದ್ರೆ ಈಗಾಗಲೇ ಸಿಬಿಐ ತನಿಖೆ ಬಹುತೇಕ ಮುಕ್ತಾಯದ ಹಂತದಲ್ಲಿ ಇರುವಂತದ್ದು ಈ ಹಂತದಲ್ಲಿ ಸರ್ಕಾರದ ಕ್ರಮ ಕಾನೂನುಬಾಹಿರ ಸಿಬಿಐ ತನಿಖೆಯನ್ನು ಮೊಟಕುಗೊಳಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಅವರ ವಿಚಾರಣೆ ಕೂಡ ಇವತ್ತು ನಡೆಯುವಾಗ ವಾದ ಪ್ರತಿವಾದಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇರುವಂತದ್ದು ಬಟ್ ಇವತ್ತು ಒಂದ ಮಧ್ಯಾಹ್ನ ನಂತರ ನಡೆಯುವ ಕಾರಣಕ್ಕಾಗಿ ವಾದ ಪ್ರತಿವಾದ ಮುಕ್ತಾಯ ಆದ ಬಳಿಕ ಮುಂದಿನ ದಿನಗಳಲ್ಲಿ ತೀರ್ಪು ನೀಡುವ ಸಾಧ್ಯತೆ ಇರುವಂತದ್ದು ಮಧು ಎಸ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.